ಭಾರತೀಯ ಜನತಾ ಪಾರ್ಟಿ ಅನ್ಯಾಯ ಮಾಡ್ತಾ ಇದೆ. ಅನುದಾನವನ್ನು ಕೂಡ ಗರಡಿಯ ಜೀರ್ಣೋದ್ಧಾರಕ್ಕೆ ಕೊಟ್ಟಿರುವಂತದ್ದು ಇದು ಬಿಲ್ಲವ ಸಮಾಜಕ್ಕೆ ಮಾಡಿದ ಅನ್ಯಾಯವಿದು. ನಾನು ಪದೇ ಪದೇ ಹೇಳ್ತಿದ್ದೆ, ನೀವು ಒಂದು ಸಮಾಜದ ಸ್ವಾಮಿ ಆಗಬಾರದು, ಇಡೀ ಹಿಂದೂ ಸಮಾಜದ ಸ್ವಾಮಿ ಆಗಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದೆ. ಅದು ಬಿಲ್ಲವ ಸಮಾಜಕ್ಕೆ ಮಾಡಿದ ಅನ್ಯಾಯ ಕೊಡುಗೆ. ಯಾರೋ ಒಂದು ವ್ಯಕ್ತಿಗೆ ಅನ್ಯಾಯ ಆಗಿರ್ಬೋದು, ಇಲ್ಲ ಅಂತ ನಾವು ಹೇಳಿ ಬರೋದಿಲ್ಲ. ಬೆಳ್ತಂಗಡಿಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಬಿಲ್ಲವ ಸಮಾಜದ ಬಂಧುಗಳು ನಾವೊಂದು ತೀರ್ಮಾನ ಮಾಡಿದ್ದೆವು. ಇವತ್ತು ಬಿಲ್ಲವರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಾತಿನಿಂದ ನಾವು ಇವತ್ತು ಸೇರಿಕೊಂಡಿದ್ದೇವೆ. ಪೆರಂಬುಡ ಕಂಬಳವನ್ನು ಹರೀಶ್ ಪೂಂಜ ಅವರು ಬಿಲ್ಲವರಿಂದ ಕಸಿದುಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತು ಬಂತು. ಇದು ಅದನ್ನು ಪ್ರಾರಂಭ ಮಾಡಿದವರು ಜೀವಂಧರ್ ಜೈನ್ ಮತ್ತು ವಲೇರಿಯನ್ ಲೋಬ ಪ್ರಾರಂಭಿಸಿದವರು ಸುಮಾರು 25 ವರ್ಷಗಳ ಹಿಂದೆ. ಅದನ್ನು ಮತ್ತೆ ಅಂತರ್ಜಾಲ ಶ್ರೀನಿವಾಸ ಶೆಟ್ಟಿ ಅವರು ಮುಂದುವರಿಸಿಕೊಂಡು ಹೋದರು. ಅದರ ನಂತರ ನಿತೇಶ್ ಅವರು ಪ್ರಾರಂಭ ಮಾಡಿದರು, ಕಂಬಳವನ್ನು ಮುಂದುವರಿಸಿಕೊಂಡು ಹೋದರು. ಆದರೆ ಕಳೆದ ಬಾರಿ ಆ ಒಂದು ಜಾಗದ ಮಾಲೀಕರಾದಂಥ ಗೋವಿಂದ ಭಟ್ ಅವರು, ನಾನು ಕೃಷಿ ಮಾಡಬೇಕು, ನನಗೆ ಇಲ್ಲಿ ಕಂಬಳಕ್ಕೆ ಜಾಗ ಕೊಡುವುದಿಲ್ಲ ಅಂತ ಹೇಳಿದಾಗ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಕುಕ್ಕೇಡಿಯ ಜನಾರ್ದನ ಪೂಜಾರಿಯವರು ಮತ್ತು ಒಂದು ಬಲಗ ಸೇರಿಕೊಂಡು ಶಾಸಕರಲ್ಲಿ ಬಂದಾಗ ನೀವು ಕಂಬಳವನ್ನು ನಡೆಸಬೇಕು, ಅವರು ಅದಕ್ಕೆ ಆಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದಾದಾಗ ಗೋವಿಂದ ಭಟ್ರನ್ನು ಕರೆದು ಮಾತಾಡಿದಾಗ ಆಯಿತು, ನೀವು ಮಾಡೋದಾದರೆ ಈ ವರ್ಷಕ್ಕೆ ನಾನು ಕೊಡ್ತೇನೆ ಅಂತ ಹೇಳಿದರು. ಅಲ್ಲಿ ಸ್ವಲ್ಪ ಗೊಂದಲಗಳು ಪ್ರಾರಂಭ ಆದಾಗ ಹಿರಿಯರಾದಂಥ ಕಂಬಳದ ಒಬ್ಬ ಅತ್ಯಂತ ಪ್ರೇಮಿಯಾದಂಥ ಭಾಸ್ಕರ್ ಕೋಟ್ಯಂಟ್ರವರ ಮಧ್ಯಸ್ಥಿಕೆಯಲ್ಲಿ ಮತ್ತು ನಿತೇಶ್ ಅವರು ಆ ಕಂಬಳವನ್ನು ನಡೆಸಿಕೊಂಡು ಹೋದರು. ಹಾಗಾಗಿ ಅಲ್ಲಿ ಎಲ್ಲಿಯೂ ಹರೀಶ್ ಪೂಂಜರವರ ಪಾತ್ರ ಇರಲಿಲ್ಲ. ಒಬ್ಬ ಶಾಸಕನಾಗಿ ಆ ಗ್ರಾಮದ ಯುವಕರು ಬಂದು ಹೇಳಿದಾಗ ಅದನ್ನು ಮಾಡಬೇಕಾದದ್ದು ಮತ್ತು ಆ ಕೆಲಸ ಮಾಡಬೇಕಾದ ಅವರ ಕರ್ತವ್ಯ. ಆದರೆ ಮತ್ತೆ ಎಲ್ಲರೂ ಸೇರಿ ಅದನ್ನು ಆ ಗೊಂದಲವನ್ನು ನಿವಾರಣೆ ಮಾಡುವಲ್ಲಿ ಮತ್ತು ಕೂಡ ಹರೀಶ್ ಪೂಂಜರವರದ್ದು ಕೂಡ ಪಾತ್ರ ಇತ್ತು. ಹಾಗಾಗಿ ಹರೀಶ್ ಪೂಂಜರು ಬಿಲ್ಲವ ಸಮಾಜಕ್ಕೆ ಅನ್ಯಾಯ ಆಗಿದೆ ಹರೀಶ್ ಪೂಂಜರಿ ಅಂತ ಹೇಳುವಂಥದ್ದು ಅದು ಸರಿಯಲ್ಲ. ಇನ್ನು ಹರೀಶ್ ಪೂಂಜರವರು ಈ ತಾಲೂಕಿನಲ್ಲಿ ಬಂದ ಮೇಲೆ ಶಾಸಕರಾಗಿ ಬರುವುದಕ್ಕಿಂತ ಮೊದಲೇ ಬಿಲ್ಲವ ಸಮಾಜದ ಆರಾಧ್ಯ ಪುರುಷರಾದಂಥ ಕೋಟಿ ಚೆನ್ನವರು ಹೋಟ್ಲ ಗರಡಿಯನ್ನು 7 ವರ್ಷ ಅಜೀರ್ಣ ವ್ಯವಸ್ಥೆಯಲ್ಲಿದ್ದಂಥದ್ದನ್ನು ಮತ್ತೆ ಪುನರಾರಂಭಿಸಿದ್ದು ಹರೀಶ್ ಪೂಂಜ ಅವರು. ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿ ಅದರ ಬ್ರಹ್ಮಕಳಸಕ್ಕೆ 81 ಗ್ರಾಮಗಳಿಂದ ಕೂಡ ಎಲ್ಲ ಸಮಾಜ ಬಂಧುಗಳನ್ನು ಒಟ್ಟು ಸೇರಿಸಿಕೊಂಡು ಕೋಟಿ ಚೆನ್ನಯ್ಯರ ಒಂದು ಬ್ರಹ್ಮಕಳಸೋತ್ಸವಕ್ಕೆ ಹೊರೆ ಕಾಣಿಕೆಯನ್ನು ತಂದಂಥ ಏಕೈಕ ಒಬ್ಬ ವ್ಯಕ್ತಿ ಇದ್ದರೆ ಶಾಸಕ ಇದ್ದರೆ ಅದು ಹರೀಶ್ ಪೂಂಜರು. ಅದು ಬಿಲ್ಲವ ಸಮಾಜಕ್ಕೆ ಮಾಡಿದ ಅನ್ಯಾಯವೇ. ಹೋಟ್ಲ ಗರಡಿಗೆ ಬಿಲ್ಲವ ಸಮಾಜದ ಆರಾಧ್ಯ ಪುರುಷರಾದ ಕೋಟಿ ಚೆನ್ನಯ್ಯರ ಮೂರ್ತಿಯನ್ನು ಕಂಕನಾಡಿಯಿಂದ ವಿಭ್ರಂಜನೆಯಿಂದ ಇಡೀ ಸಮಾಜದ ಬಂಧುಗಳನ್ನು ಒಟ್ಟು ಸೇರಿಸಿಕೊಂಡು ಮಂಗಳೂರು ಕಂಕನಾಡಿಯಿಂದ ಬೆಳ್ತಂಗಡಿಗೆ ಹೋಟ್ಲಕ್ಕೆ ತಂದಿರುವಂಥದ್ದು ಇದು ಬಿಲ್ಲವ ಸಮಾಜಕ್ಕೆ ಮಾಡಿದ ಅನ್ಯಾಯವೇ. ಹೋಟ್ಲ ಗರಡಿಗೆ ಮೇಲ್ಚಾವಣಿಗೆ ಸೀಟು ಅಳವಡಿಕೆಗೆ 6 ಲಕ್ಷ ಅನುದಾನವನ್ನು ಒದಗಿಸಿಕೊಟ್ಟು ಅದನ್ನು ಕೂಡ ಅತ್ಯಂತ ಚಂದ ಮಾಡಿಕೊಟ್ಟಂಥ ಒಬ್ಬ ಶಾಸಕೇತರೆ ಹರೀಶ್ ಪೂಂಜ. ಇದು ಬಿಲ್ಲವ ಸಮಾಜಕ್ಕೆ ಅನ್ಯಾಯವೇ. ಹೋಟ್ಲ ಗರಡಿಯಿಂದ ಶಿವಾಜ ಗ್ರಾಮದ ಸಂಪರ್ಕ ರಸ್ತೆಯನ್ನು ಸುಮಾರು 5 ಕೋಟಿ ಅನುದಾನವನ್ನು ಇಟ್ಟು ಆ ಒಂದು ಗರಡಿಯ ಸಮೀಪಕ್ಕೆ ಹೋಗುವಂಥ ರಸ್ತೆಗಳು ಒಳ್ಳೆಯದಿರಬೇಕು ಅನ್ನೋ ದಿಕ್ಕಿನಲ್ಲಿ ಆಲೋಚನೆ ಮಾಡಿರುವಂಥದ್ದು ಹರೀಶ್ ಪೂಂಜರು, ನಮ್ಮ ಶಾಸಕರು. ಅದು ತಪ್ಪೆ ಅಥವಾ ಅದು ಅನ್ಯಾಯ? ಬಿಲ್ಲವ ಸಮಾಜಕ್ಕೆ ಮಾಡಿರುವಂಥ ಅನ್ಯಾಯವೇ ಅದು. ಇನ್ನು ಗರಡಾಡಿ ಕೋಟಿ ಚೆನ್ನಯ್ಯರ ಗರಡಿಗೆ ಅನುದಾನ ಕೊಟ್ಟಿರುವಂಥದ್ದು, ಆಮೇಲೆ ಇಂಟರ್ಲಾಕ್ ಹಾಕಿರುವಂಥದ್ದು, ಕುದ್ಯಾಡಿ ಗರಡಿಗೆ ಕಾಂಕ್ರೀಟೀಕರಣ ಮತ್ತು ಇಂಟರ್ಲಾಕ್ ಹಾಕಿರುವಂಥದ್ದು, ಅನುದಾನವನ್ನು ಕೂಡ ಗರಡಿಯ ಜೀರ್ಣೋದ್ಧಾರಕ್ಕೆ ಕೊಟ್ಟಿರುವಂಥದ್ದು, ಇದು ಬಿಲ್ಲವ ಸಮಾಜಕ್ಕೆ ಮಾಡಿದ ಅನ್ಯಾಯವೇ ಇದು? ಹಾಗಾಗಿ ಎಲ್ಲಿಯೂ ಬಿಲ್ಲವ ಸಮಾಜಕ್ಕೆ ಅನ್ಯಾಯ ಹರೀಶ್ ಪೂಂಜರಿಂದ ಆಗಲಿಲ್ಲ ಅನ್ನುವಂಥದ್ದನ್ನು ತಿಳಿಸುವುದಕ್ಕೋಸ್ಕರ ಇವತ್ತು ಮಾಧ್ಯಮದ ಮೂಲಕ ನಾವು ಬಂದಿದ್ದೇವೆ. ಅನೇಕ ವರ್ಷಗಳಿಂದ ಅದು ಬಿಲ್ಲವ ಸಮಾಜ ಇರ್ಬೋದು, ಬಿಲ್ಲವ ಸಂಘಗಳಿರ್ಬೋದು, ಅಥವಾ ಬಿಲ್ಲವ ಎಲ್ಲ ಚಟುವಟಿಕೆಗಳಲ್ಲಿ ನಾವು ಭಾಗವಹಿಸುವಂಥವರು. ಇವತ್ತು ಬಳೆಂಜದಲ್ಲಿ ಒಂದು ಜೀರ್ಣೋದ್ಧಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಸಂಘದ ಒಂದು ಕಟ್ಟಡ ಇತ್ತು. ಸುಮಾರು ಅದನ್ನು ನೋಡಲಿಕ್ಕೆ ಬಂದಂಥ ಶಾಸಕರನ್ನು ಅಲ್ಲಿ ಎಲ್ಲ ಯುವಕರು ಬಂದು ನೀವು ಇದನ್ನು ಇದಕ್ಕೊಂದು ಕೈ ಹಾಕಬೇಕು ಅಂತ ಹೇಳಿದಾಗ 40 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು
ಅದನ್ನ ಇವತ್ತು ಒಂದು ಲೋಕಾರ್ಪಣೆ ಮಾಡಿರುವಂತ ಕೀರ್ತಿ ಇದ್ದರೆ ಅದು ಮಾನ್ಯ ಅರಿಸ್ಪುಂಜರಿಗೆ ಅದು ಬಿಲ್ಲವ ಸಮಾಜಕ್ಕೆ ಮಾಡಿದ ಅನ್ಯಾಯವ ಕೊಡಿಗೆಯ ಇದು ನಮ್ಮಲ್ಲಿ ಇರಬೇಕಾದಂತದ್ದು ಇನ್ನು ನಮ್ಮದೇ ಸಮಾಜದ ಒಬ್ಬ ಸ್ವಾಮಿಗಳು ಕನ್ನಡಿಯಲ್ಲಿ ಇದ್ದಾರೆ ಅವರನ್ನು ನಾನು ಪದೇ ಪದೇ ಹೇಳ್ತಿದ್ದೆ ನೀವು ಒಂದು ಸಮಾಜದ ಸ್ವಾಮಿ ಆಗಬಾರದು ಇಲ್ಲಿ ಹಿಂದೂ ಸಮಾಜದ ಸ್ವಾಮಿ ಆಗಬೇಕು ಅನ್ನುವಂತದ್ದನ್ನು ಹೇಳ್ತಾ ಇದ್ದೆ ಪದೇ ಪದೇ ಅನೌಪಚಾರಿಕವಾಗಿ ನಾನು ಮಾತಾಡುತ್ತಿದ್ದಿರಬಹುದು ಆದರೆ ಆ ಮಾತಿನಲ್ಲಿ ಒಂದು ಅರ್ಥ ಇದೆ ನಾನು ಮಾತಾಡಿದ್ದೇನೆ ಆದರೆ ಕನ್ಯಾಡಿಗೆ ಸುಮಾರು 2.5 2.5 ಕೋಟಿ ರೂಪಾಯಿಯನ್ನು ಇಟ್ಟು ಅನುದಾನವನ್ನು ಕೊಟ್ಟು ಆ ಸ್ವಾಮಿಗಳ ಒಂದು ಏನೋ ಅಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಅದನ್ನು ಒದಗಿಸಿ ಕೊಟ್ಟಂತದ್ದು ನಮ್ಮ ಮಾನ್ಯ ಶಾಸಕರು ಹರೀಶ್ ಪೂಂಜೆ ಅವರು ಇದು ನಮ್ಮ ಸಮಾಜಕ್ಕೆ ಮಾಡಿರುವಂತ ಬಿಲ್ಲವ ಸಮಾಜಕ್ಕೆ ಮಾಡಿರುವಂತ ಅನ್ಯಾಯವೇ ಅಥವಾ ಉಳಿತ ಇದನ್ನು ತಾವು ಮಾಧ್ಯಮದ ಮೂಲಕ ನಾವು ಹೇಳಬೇಕಾಗುತ್ತದೆ ಹಾಗಾಗಿ ಇವತ್ತು ಎರಡು ಬಾರಿ ಚಾತುರ್ಮಾಸ್ಯವನ್ನು ತನ್ನ ನೇತೃತ್ವದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಸಮಾಜದ ಸ್ವಾಮಿ ಇದ್ದರು ಅದನ್ನು ಒಪ್ಪಿಕೊಂಡು ನೀವು ಮಾಡಬೇಕು ನಿಮ್ಮಲ್ಲಿ ಸಾಧ್ಯ ಆಗದಿದ್ದರೆ ನಾವು ಇಡಿ ಸಮಾಜವನ್ನು ಒಟ್ಟು ಮಾಡಿ ನಾನು ಮಾಡುತ್ತೇನೆ ಅನ್ನುವಂತ ಒಂದು ಮಾತನ್ನು ಕೊಟ್ಟು ಇಡಿ ರಾಜ್ಯದಿಂದ ಎಲ್ಲ ಮಂತ್ರಿಗಳನ್ನು ಕರೆಸಿ ಎಲ್ಲ ಇಡಿ ರಾಜ್ಯದಿಂದ ಇರುವಂತ ಎಲ್ಲ ಶಾಸಕರುಗಳನ್ನು ಕರೆಸಿ ಸಮುದಾಯದ ಶಾಸಕರನ್ನು ಕೂಡ ಕರೆಸಿ ಇವತ್ತು ಅತ್ಯಂತ ಒಂದು ಒಳ್ಳೆಯ ಚಾತುರ್ಮಾಸ್ಯ ವ್ರತವನ್ನು 2 ವರ್ಷ ಮಾಡಿದರು ಇದು ನಮ್ಮ ಸಮಾಜಕ್ಕೆ ಮಾಡಿರುವಂತ ಅನ್ಯಾಯವ ಉಳಿತ ಅದನ್ನು ತಾವು ಮುಂದೆ ಹೇಳಬೇಕು ಇವತ್ತು ಭಾರತೀಯ ಜನತಾ ಪಾರ್ಟಿ ಅನ್ಯಾಯ ಮಾಡುತ್ತಾ ಇದೆ ಅನ್ನುವಂತದ್ದು ಯಾರೋ ಒಂದು ವ್ಯಕ್ತಿಗೆ ಅನ್ಯಾಯ ಆಗಿರಬಹುದು ಇಲ್ಲ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ ಆದರೆ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಮ್ಮ ಅತ್ಯಂತ ಶ್ರದ್ಧಾಪೂರ್ವಕ ಶ್ರದ್ಧಾ ಭಕ್ತಿಪೂರ್ವಕ ಇರುವಂತ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳ ಶಿವಗಿರಿ ಕ್ಷೇತ್ರ ಇಲ್ಲಿ 70 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟು ಅದನ್ನು ಅಭಿವೃದ್ಧಿಪಡಿಸುವಂತ ಕೆಲಸವನ್ನು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ ಇದು ಬಿಲ್ಲವರಿಗೆ ಭಾರತೀಯ ಜನತಾ ಪಾರ್ಟಿ ಅನ್ಯಾಯ ಮಾಡಿದೆ ಅಂತ ಹೇಳುವಂತ ಮಾತು ಎಷ್ಟು ಸರಿ ನಾವು ಯಾವುದನ್ನು ತಿಳ್ಕೊಳ್ಳದೆ ತಿಳುವಳಿಕೆ ಇಲ್ಲದೆ ಪೂರ್ವ ಪರ ತಿಳಿದುಕೊಳ್ಳದೆ ನಾವು ಮಾತಾಡುವಂತದ್ದು ತಪ್ಪು